ದರ್ಶನ್ ವಿಚಾರಕ್ಕೆ ರಾಯಲ್ ಟ್ರೀಟ್ಮೆಂಟ್ ವಿಚಾರ ನೋಡಿ, ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಇವತ್ತು ಆ ರೀತಿಯ ಘಟನೆಗಳು ರಾಜ್ಯದಲ್ಲಿ ಪ್ರತಿದಿನ ನಡೀತಾ ಇದೆ. ದರ್ಶನ್ ಅವರ ಇದು ಘಟನೆ ಒಂದು ಭಾಗ. ಈ ಸರ್ಕಾರ ಬಂದ ನಂತರ ಪ್ರತಿದಿನ ಮಾನವನ ಒಂದು ಜೀವದ ಬಗ್ಗೆ, ಯಾರದಾದ್ರೂ ಒಂದು ಜೀವ ತೆಗೀತಕ್ಕಂಥದ್ರಲ್ಲಿ ಭಯಭಕ್ತಿನೇ ಹೊಟ್ಟೋಗಿದೆ. ಅದಕ್ಕೆ ಕಾರಣ ಈ ಸರ್ಕಾರದ ಆಡಳಿತ. ಇದೊಂದು ಘಟನೆಯನ್ನೇ ಆತಿಗೆ ನಾವು ಕ್ರೋಧೀಕರಿಸ್ತಾ ಮಾತಾಡಬೇಕು. ರಾಜ್ಯದಲ್ಲಿ ಎಷ್ಟು ಪ್ರಕರಣಗಳು ಈ ಸರ್ಕಾರ ಬಂದ ನಂತರ ಪ್ರತಿದಿನ ಒಂದಲ್ಲ ಒಂದು ಭಾಗದಲ್ಲಿ ಯಾವ ರೀತಿ ನಡೀತಾ ಇದೆ, ಎಷ್ಟು ಕೊಲೆಗಳಾಗ್ತದೆ, ಹಲವಾರು ವೈಯಕ್ತಿಕವಾದ ಕಾರಣಗಳಿರ್ಬೋದು. ಆ ವೈಯಕ್ತಿಕವಾದ ಕಾರಣಗಳಿಂದ ಇವತ್ತು ಕೊಲೆ ಮಾಡತಕ್ಕಂಥದ್ದು, ಜೀವ ತೆಗೀತಕ್ಕಂಥದ್ದು ಎಷ್ಟು ಸುಲಭ ಆಗಿದೆ ಈ ರಾಜ್ಯದಲ್ಲಿ. ಈ ಥರ ಇತ್ತ ಮೊದಲೇವಾದವರು ಈ ರೀತಿಯ ಒಂದು ಜೀವ ತೆಗೀತಕ್ಕಂಥದ್ದು, ಇದಕ್ಕೆ ಕಾರಣ ಇವತ್ತು ಯಾಕೆಂದರೆ ಸರ್ಕಾರದಲ್ಲಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳೇ ಹಣದ ವ್ಯಾಮೋಹದ ಬಲಿಯಾಗಿ. ಏಕೆಂದರೆ ಅವರ ಪಾಪ ಅಲ್ಲಿ ಕೊಟ್ಟು ಬಂದವರಲ್ಲ, ಅಲ್ಲಿ ಸಂಪಾದನೆ ಮಾಡಬೇಕಲ್ಲ. ಅದಕ್ಕೋಸ್ಕರವಾಗಿ ಇವತ್ತು ಆಡಳಿತದಲ್ಲಿ ಸಂಪೂರ್ಣವಾಗಿ ಕುಸಿತ ಆಗಿದೆ. ಅಧಿಕಾರಿಗಳಿಗೂ ನಾವು ದೋಷ ಕೊಡಲ್ಲ. ಈ ಸರ್ಕಾರ ಇದನ್ನು ಒಂದು ಬಾಧೆ ಇದೆಯಲ್ಲ, ಹಿಂದೆ ಯಥಾರಾಜ ತಥಾ ಪ್ರಜೆ, ಯಥಾರಾಜ ತಥಾ ಪ್ರಜೆ, ಏನು ಮಾಡೋಕ್ಕಾಗಲ್ಲ. ಇದರಿಂದ ಹೆಚ್ಚಿನ ನಾವು ನಿರೀಕ್ಷೆ ಇಟ್ಕೊಳ್ಳಿಕ್ಕಾಗಲ್ಲ. ಇತಿಹಾಸದಲ್ಲಿ ಈ ರೀತಿಯ ಘಟನೆ ಎಂದೂ ಕಾಣಲಿಲ್ಲ. ಆ ಭಾಗದಲ್ಲಿ ಇರ್ತಕ್ಕಂಥ ನಿವಾಸಿಗಳು ದಿನ ಗಲಾಟೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವುಗಳೇ ನಾನು ಪ್ರಚಾರ ಮಾಡಿ ನೋಡಿದ್ದೇನೆ, ಮಾಧ್ಯಮಗಳಲ್ಲಿ ಬಂದಿರತಕ್ಕಂಥದ್ದನ್ನು. ಈ ಸರ್ಕಾರಕ್ಕೆ ಏನಾದರೂ ಕಿಂಚಿತ್ತು ಗೌರವ ಇದ್ದರೆ ಆ ಒಂದು ಆಡಳಿತದಲ್ಲಿ ಯಾವ ರೀತಿ ಆಡಳಿತ ನಡೆಸಬೇಕು ಅಂತಕ್ಕಂಥ ಕಿಂಚಿತ್ತು ಅವರಲ್ಲಿ ಆ ಒಂದು ನೈತಿಕತೆ ಉಳಿಸ್ಕೊಂಡಿದ್ರೆ ಸರಿಪಡಿಸ್ಕೊಳ್ಳಿ ಅಂತ ಹೇಳಿ. ಸರ್ ನಾಳೆ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀರಾ? ನಾಳೆ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ನಾಯಕ ಯಾರು?